नमस्ते हैप्पी लाइफ के स्वागत नानु शुभश्री शिवकुमार इवत्तु नानोंदु पौष्टिक आहार रेसिपी निम्म मुंदे बंदिद्देने इदोंदु सस्यजन्य मोसरु यारिगे दनद हालिन मोसरु आगुवुदिल्लवो अवरु इदन्नु खंडितवागि ट्रई माडि मत्तु इदरल्लि तुंबा प्रोटीन मत्तु विटमिन इरुव कारण मक्कळिगे तुंबा ओळ्ळेदिदु रेसिपियन्नु ट्रई माडि ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಲಿಂಕನ್ನು ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ನೆಲಗಡಲೆಯ ಮೊಸರು ಅಂದರೆ ಪೀನಟ್ ಕರ್ಡ್ ಮಾಡಲಿಕ್ಕೆ ನಾನು 1.5 ಗ್ಲಾಸ್ ನೆಲಗಡಲೆ ತಗೊಂಡಿದ್ದೇನೆ. ಅದು ಮುಳುಗುವಷ್ಟು ನೀರು ಹಾಕಿ 7-8 ಗಂಟೆ ಹೊತ್ತು ನೆನೆಯಲಿಕ್ಕೆ ಬಿಡಬೇಕು. ನೆನೆದಾಗ ಇದು ಈ ರೀತಿ ಆಗ್ತದೆ. ಅದಕ್ಕೆ ಮತ್ತೆ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಕಡಿಬೇಕು. ಇದನ್ನು ನಂತರ ಒಂದು ಬಟ್ಟೆಯಲ್ಲಿ ನಾವು ಕಾಯಿ ಹಾಲು ಹಿಂಡುವ ರೀತಿಯಲ್ಲಿ ಸೋಸಿಕೊಳ್ಳಬೇಕು. ಒಟ್ಟು ಕಡೀಲಿಕ್ಕೆ ನಾನು 1.5 ಗ್ಲಾಸ್ ನೆಲಗಡಲೆಗೆ ಒಟ್ಟು 3-3.5 ಗ್ಲಾಸ್ ನೀರು ಹಾಕಿದ್ದೇನೆ. ನಾನು 150 ಗ್ರಾಮ್ಸ್ ನೆಲಗಡಲೆ ತೆಗೆದುಕೊಂಡದ್ದು, ಅದರಲ್ಲಿ 1/2 ಲೀಟರ್ ಹಾಲು ಬಂದಿದೆ. ನಂತರ ಈ ಹಾಲನ್ನು ಒಂದು ಕುದಿ ಕುದಿಸಬೇಕು. ಅದನ್ನು ತೊಳೆಸ್ತಾ ಇರಬೇಕು, ಯಾಕಂದರೆ ಅಡಿ ಕೂರ್ತದೆ ಇಲ್ಲದಿದ್ದರೆ. ನೋಡಿ ಈ ರೀತಿ. ನಂತರ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಬೇಕು. ತಣಿದ ನಂತರ ಇದು ಹೆಪ್ಪಾಕಲಿಕ್ಕೆ ರೆಡಿಯಾಗ್ತದೆ. ಇದಕ್ಕೆ ಎರಡು ರೀತಿಯಲ್ಲಿ ಹೆಪ್ಪಾಕ್ಬೋದು. ಒಂದನೇ ರೀತಿ ಹಸಿಮೆಣಸಿನ ತುಟ್ಟನ್ನು ಹಾಕುವುದು, ಇನ್ನೊಂದು ಲಿಂಬೆಹುಳಿಯ ರಸವನ್ನು ಹಾಕುವುದು. ನೋಡಿ ಇಷ್ಟು ಕ್ವಾಂಟಿಟಿಗೆ ಈ ರೀತಿ ಹಾಕಿದರೆ ಸಾಕಾಗ್ತದೆ. ನಂತರ ಇದನ್ನು 7-8 ಗಂಟೆ ತನಕ ಮುಚ್ಚಿ ಇಡಬೇಕು. ಮೊಸರಾದ ಮೇಲೆ ಹಸಿಮೆಣಸಿನ ತೊಟ್ಟನ್ನು ತೆಗೆದು ಡಿಸ್ಕಾರ್ಡ್ ಮಾಡುವುದು. ನೋಡಿ ನಮ್ಮ ಮೊಸರು ಎಷ್ಟು ಗಟ್ಟಿಯಾಗಿ ಕ್ರೀಮಿಯಾಗಿ ರೆಡಿಯಾಗಿದೆ ಅಂತ. ಈ ಮೊಸರಿನಿಂದ ನಾವು ಸಾದಾ ಮೊಸರಿನಿಂದ ಏನೆಲ್ಲ ಮಾಡ್ತೇವೋ ಅದನ್ನೆಲ್ಲವನ್ನು ಮಾಡ್ಬೋದು. ನಾನಿಲ್ಲಿ ರಾಯ್ತ ಮಾಡಿ ಪಲಾವ್ನೊಟ್ಟಿಗೆ ಸರ್ವ್ ಮಾಡಿದ್ದೇನೆ, ಮತ್ತು ಅನ್ನದ ಜೊತೆಯೂ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಟೊಮ್ಯಾಟೊ ಕಟ್ ಮಾಡಿ ಹಾಕಿ, ಇಲ್ಲ ಮುಳ್ಳುಸೌತೆ ಕಟ್ ಮಾಡಿ ಹಾಕಿ ಇದನ್ನು ಹಾಕಿ ಸಲಾಡ್ ಮಾಡಿದರೆ ಕೂಡ ತುಂಬ ರುಚಿಯಾಗ್ತದೆ. ಸಿಹಿ ಇಷ್ಟಪಡುವವರು ಬೇಕಾದರೆ ಇದಕ್ಕೆ ಸಕ್ಕರೆ ಹಾಕಿ ತಿನ್ಬೋದು. ಸಕ್ಕರೆಗಿಂತ ಬೆಲ್ಲ ಯಾವಾಗಲೂ ಒಳ್ಳೆಯದು. ಬೆಲ್ಲ ಹಾಕಿದರೂ ಕೂಡ ಇದು ತುಂಬ ರುಚಿಯಾಗ್ತದೆ. ಯಾವ ರೀತಿ ಸವಿದರೂ ಸರಿಯೇ. ಪೋಷಕಾಂಶಗಳ ಆಗರವಾದ ಈ ಮೊಸರನ್ನು ಆವಾಗಾವಾಗ ಮಾಡಿ ತಿಂತಾ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು.